ಜೈಲ್ನಲ್ಲಿದ್ದಾಗ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ರಲ್ಲ ಆ ವಿಡಿಯೋ ಕಾಲ್ ವಿಚಾರದಲ್ಲಿ ಈಗ ದರ್ಶನ್ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ ಆ ಹೇಳಿಕೆ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಅದು ಏನು ಅಂತಂದ್ರೆ ಹಾಗೆ ಬಂದ್ರು ನನ್ನ ವಿಡಿಯೋ ತೋರಿಸಿದ್ರು ನಾನು ಸೌಜನ್ಯಕ್ಕೆ ಹಾಯ್ ಹೇಳಿದೆ ಅನ್ನುವಂಥದ್ದು ದರ್ಶನ್ ಅವರ ಮಾತು ಕಾರಾಗೃಹದಲ್ಲಿ ಆಂತರಿಕ ತನಿಖೆಯ ವೇಳೆ ದರ್ಶನ್ ಹೇಳಿದ್ದೇನು ಪಬ್ಲಿಕ್ ಟಿವಿಯಲ್ಲಿ ಇನ್ನೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ದರ್ಶನ್ಗೆ ಸಂಕಷ್ಟ ತಂದೊಡ್ಡಿದ್ದ ಫೋಟೋ ವಿಡಿಯೋ ಕಾಲ್ ವಿಡಿಯೋ ಕಾಲ್ ನಲ್ಲಿ ಯಾರ ಜೊತೆಗೆ ದರ್ಶನ್ ಮಾತನಾಡಿದ್ದು ಅದು ದರ್ಶನ್ ಅವರಿಗೆ ಗೊತ್ತಿತ್ತ ಇದು ಬಹಳ ಇಂಪಾರ್ಟೆಂಟ್ ಜೊತೆಗೆ ಜೈಲ್ ನಲ್ಲಿ ಮೊಬೈಲ್ ಫೋನ್ ಅನಾವಿಲ್ಲ ಅಂತಂದ್ರೂ ಕೂಡ ಇವರು ಫೋನ್ ಅನ್ನ ತಂದಿಟ್ಟಾಗ ಅದರಲ್ಲಿ ಮಾತನಾಡ್ಬೇಕಾದ್ರೆ ಅವರೇ ಅದನ್ನ ವಿರೋಧ ಮಾಡಬಹುದಾಗಿತ್ತಲ್ವಾ ಅವರೇ ಅದನ್ನ ವಿರೋಧ ಮಾಡಬಹುದಾಗಿತ್ತಲ್ಲ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡುವಂತವರೇ ಆಗೋದಾದ್ರೆ ಮೊಬೈಲ್ ಅನ್ನ ತಂದು ವಿಡಿಯೋ ಕಾಲ್ ತೋರಿಸ್ತಾ ಇರ್ಬೇಕಾದ್ರೆ ಇಲ್ಲಿ ಹೆಂಗಲ್ಲ ಇದೆಯಪ್ಪ ನೀನ್ ಹೆಂಗ್ ತಗೊಂಡ್ ಬಂದಿ ಅಂತ ಕೇಳಬಹುದಾಗಿತ್ತಲ್ಲ ಯಾಕೆ ಕೇಳಲಿಲ್ಲ ಸಮಜಾಯಿಸಿ ಕೊಡ್ತಾರೆ ಈ ವಿಚಾರದಲ್ಲಿ ಏನು ಅಂತ ಹೇಳ್ತೀವಿ ಮುಂದೆ ಯಾವ ಸಮಜಾಯಿಸಿ ಆದ್ರೆ ವಿಡಿಯೋ ಮೊಬೈಲ್ ತಂದಾಗ್ಲೇನೆ ಅದನ್ನ ಹೇಳಬೇಕಾಗಿತ್ತು ಒಬ್ಬ ಜವಾಬ್ದಾರಿಯುತ ಪ್ರಜೆ ಆಗಿರೋದೇ ಆಗಿದ್ದಿದ್ರೆ ಕಾಮನ್ ಸೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ರಲ್ಲ ನಿನ್ನೆ ಒಬ್ರು ಆ ಕಾಮನ್ ಸೆನ್ಸ್ ಇಲ್ಲಿ ಯಾಕೆ ಅಪ್ಲೈ ಆಗಿಲ್ವಂತೆ ಇವರಿಗೆ ಜೈಲಿನಲ್ಲಿ ಮೊಬೈಲ್ ಹೇಗೆ ತಂದಿಯಪ್ಪ ನೀನು ತೊಗೊಂಡೋಗಾ ಆಚೆಗೆ ಅಂತ ಯಾಕೆ ಹೇಳಲಿಲ್ಲ ಆ ಕಾಮನ್ ಸೆನ್ಸ್ ಇವ್ರು ಯಾಕೆ ಅಪ್ಲೈ ಮಾಡಲಿಲ್ವಂತೆ ಪರ್ಟಿಕ್ಯುಲರ್ ಪಿನ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರಲ್ಲ ಇಲ್ಲಿ ಯಾಕೆ ಪಿನ್ ಬರಲಿಲ್ಲ ಜೈಲಿನ ಕೋಣೆಯಲ್ಲಿ ಕರೆ ಮಾಡಿದ್ದು ಯಾರೆಂತೂ ಗೊತ್ತೇ ಇಲ್ವಂತೆ ದರ್ಶನ್ ಸರ್ ಇದ್ದಾರೆ ಅಂತ ಒಬ್ಬ ವಿಡಿಯೋ ಕಾಲ್ ಮಾಡ್ಕೊಂಡು ಬಂದ ನನ್ನ ಕಡೆಗೆ ಮೊಬೈಲ್ ತಿರುಗಿಸಿದ ನಾನು ವಿಶ್ ಮಾಡಿದೆ ಅಷ್ಟೇ ಆ ಟೈಮ್ನಲ್ಲಿ ನಲ್ಲಿ ಬೈಯೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾನು ಸೌಜನ್ಯಕ್ಕೆ ಎಂದೆ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಆ ಟೈಮಲ್ಲಿ ಬೈಯಕ್ ಆಗ್ಲಿಲ್ವಂತೆ ಸೌಜನ್ಯಕ್ಕೆ ಜೈಲಿನ ರೂಲ್ಸ್ ಸೌಜನ್ಯ ಕಾಣಿಸ್ತಿಲ್ವಾ ಜೈಲಿನ ರೂಲ್ಸ್ಗಳ ಬಗ್ಗೆ ಸೌಜನ್ಯತೆ ಕಾಣಿಸ್ತಿಲ್ಲ ಅಲ್ಲಿರುವಂಥ ನಿಯಮಗಳನ್ನೆಲ್ಲ ಗಾಳಿಗೆ ತೋರಿ ಮೊಬೈಲ್ ಹಿಡ್ಕೊಂಡು ಅವ್ನು ಬರ್ತಾನೆ ನಾನು ವಿಶ್ ಮಾಡದೆ ಅಂತ ಹೇಳ್ತಾರಲ್ಲ ಇಲ್ಲಿ ಕಾಮನ್ ಸೆನ್ಸ್ ಅಪ್ಲೈ ಆಗ್ಲಿಲ್ವಾ ಆಚೆ ಇದ್ದವ್ರು ಯಾರೋ ಮಾತನಾಡ್ತಾ ಇದ್ರಲ್ಲ ಕಾಮನ್ ಸೆನ್ಸ್ ಬಗ್ಗೆ ಇಲ್ಲೂ ಕಾಮನ್ ಸೆನ್ಸ್ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಅಂದರೆ ಅದರ ಅರ್ಥ ಅಲ್ಲಿ ಮೊಬೈಲ್ ಬಳಕೆ ಆರಾಮಾಗಿ ಆಗ್ತಾ ಇತ್ತು ಇವರು ಅದರ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ತಂದಾಗ ಮಾತನಾಡಿದ್ದಾರೆ ಅಲ್ಲಿ ಮೊಬೈಲ್ ಬಂದಾಗ ಅಷ್ಟೊಂದು ಸರ್ಪ್ರೈಸ್ ಆಗಬೇಕಾಗಿತ್ತು ಬಟ್ ಅಲ್ಲೆಲ್ಲೂ ಸರ್ಪ್ರೈಸ್ ಆಗಿಲ್ಲ ಅವರು ಒಂದು ಫಸ್ಟ್ ಟೈಮ್ ಮೊಬೈಲ್ ತಂದಿರೋದಾಗಿದ್ದರೆ ಸರ್ಪ್ರೈಸ್ ಆಗಿರೋದು ಒಂದು ತಿಂಗಳಾದಮೇಲೆ ಒಮ್ಮೆ ಸಡನ್ ಆಗಿ ಮೊಬೈಲ್ ಬಂತದ್ರೆ ಅಯ್ಯೋ ಇಲ್ಲಲ್ಲಪ್ಪ ಹೆಂಗೆ ತಂದೆ ಅಂಥೇಳಿ ಸಡನ್ನಾಗಿ ಆಗುತ್ತೆ ಅವ್ರು ಮೊಬೈಲ್ ತಂದ್ರಂತೆ ಅವ್ರು ಮಾತಾಡ್ಬಿಟ್ರಂತೆ ಸೌಜನ್ಯಕ್ಕೆ ಕರೆ ಮಾಡಿದ್ದು ಯಾರು ಅಂತಾನೆ ಗೊತ್ತಿಲ್ವಂತೆ ಇವರಿಗೆ ವೀಡಿಯೋ ಕಾಲ್ ಮಾಡ್ಕೊಂಡು ಬಂದಂತೆ ಹಂಗೆ ಬಿಟ್ಬಿಡ್ತೀರಾ ಹಂಗೆ ಬಿಟ್ಬಿಡ್ತೀರಾ ನೀವೇ ಇಲ್ಲಿ ಆಚೆ ಇದ್ದಂಥ ಸಂದರ್ಭದಲ್ಲಿ ಯಾರೋ ಮೊಬೈಲ್ ತೊಗೊಂಡು ಬಂದರೆ ಅವ್ರ ಜೊತೆಗೆ ಫೋಟೋ ತಗೊಂಡ್ಬಿಡ್ತೀರಾ ನೀವು ವೀಡಿಯೋ ಕಾಲಲ್ಲಿ ಮಾಡ್ಕೊಂಡು ಬಂದರೆ ಕೇಳಲ್ವಾ ಇಲ್ಲಿ ಅಲ್ಲೇಂಗೆ ಬಿಟ್ಬಿಟ್ರಿ ವೀಡಿಯೋ ಕಾಲ್ ಮಾಡ್ಕೊಂಡು ಬಂದಂತೆ ಅವನು ಹಾಗೆ ನನ್ನ ಕಡೆಗೆ ಮೊಬೈಲ್ ತಿರುಗಿಸಿದ್ದಂತೆ ಹ್ಞೂ ವಿಡಿಯೋ ಅವು ಇಲ್ಲಿ ಬೌನ್ಸರ್ಸ್ ಇರಲಿಲ್ವಲ್ಲ ಬೌನ್ಸರ್ಸ್ ಇದ್ದಿದ್ರೆ ಓದ್ದು ಆಚೆ ಕಳಿಸ್ತಾ ಇದ್ದರು ಇವರೊಬ್ಬರೇ ಇದ್ರು ಅಸಹಾಯಕರಾಗಿದ್ರು ಏನೋ ಪಾಪ ಪಕ್ಕದಲ್ಲಿ ಇದ್ರಲ್ಲ ನಾಗಂಗೆ ಹೇಳಬೇಕಾಗಿತ್ತು ಹೇಳಿಲ್ಲ ಯಾಕೋ ಹೀಗಾಗಿ ನಾನು ವಿಶ್ಮ ಅಂತ ಹೇಳ್ತಾ ಇದ್ದಾರೆ ವೆರಿ ಗುಡ್ ಮೊಬೈಲ್ ಹೇಗೆ ತಂದಿಯಪ್ಪ ನೀನು ಅಂತ ಯಾಕೆ ಕೇಳಲಿಲ್ಲ ಅಲ್ಲಿ ಕಾಮನ್ ಸೆನ್ಸ್ ಬಗ್ಗೆ ಮಾತನಾಡೋರು ನಾನು ಸೌಜನ್ಯಕ್ಕೆ ಹಾಯ್ ಅಂತ ಪ್ರತಿಕ್ರಿಯೆ ಕೊಟ್ಟೆ ನಾನು ಬೈಯೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ರಿಯಾಕ್ಟ್ ಮಾಡಿದೆ ಮಾಡಿದೆ ಅಷ್ಟೇ ನಾನೇನು ಬೇಕು ಅಂತ ವಿಡಿಯೋ ಕಾಲ್ ಮಾಡಿಲ್ಲ ಅಂತ ಹೇಳ್ಕೊಂಡಿದ್ರೆ ಸರ್ ನೀವು ಮಾಡಿದ್ದೀರಾ ಅಂತ ಹೇಳ್ತಾ ಇಲ್ಲ ನೀವು ಮಾಡಿದ್ದೀರಾ ಅಂತ ಯಾರು ಹೇಳ್ತಾ ಇಲ್ಲ ನಿಮಗೆ ಅಲ್ಲಿ ಶಾಕ್ ಅನ್ನುವಂಥದ್ದು ಸರ್ಪ್ರೈಸ್ ಎಲಿಮೆಂಟ್ಸೇ ಇರಲಿಲ್ಲ ಮೊಬೈಲ್ ಬಂದಿರೋದು ಯಾಕಂದರೆ ನಿಮ್ಗೆ ಅದು ಮಾಮೂಲಿ ಆಗೋಗ್ಬಿಟ್ಟಿತ್ತು ಕಾರಣ ಇನ್ನೂ ನಟ ನಟಿಯರಿಗೆಲ್ಲ ಫೋನಲ್ಲಿ ಮಾತನಾಡಿರುವಂಥದ್ದು ಕೂಡ ಇದೆ ಅನ್ನೋದು ಈಗ ತನಿಖೆಯಲ್ಲಿ ಬರ್ತಾ ಇದೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ ಮೊಬೈಲ್ ನಾಟ್ ಸರ್ಪ್ರೈಸ್ ಅನ್ನೋದೇ ಎಲಿಮೆಂಟ್ಸಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಸಡನ್ ಆಗಿ ಮೊಬೈಲ್ ಹಿಂಗ್ ತಂದಿಟ್ಟಾಗ್ಲೂ ನಿಮಗೆ ಸರ್ಪ್ರೈಸ್ ಗೊತ್ತಾಗ್ಲಾ ನೀವು ಅದ್ರಲ್ಲಿ ಆರಾಮಾಗಿ ಮಾತಾಡ್ತೀರಾ ಅಂತಂದ್ರೆ ಮೊಬೈಲ್ ಅಲ್ಲಿ ಬಳಕೆ ಆಗ್ತಾ ಇದೆ ಅಂತಂದ್ರೆ ಅರ್ಥ ದಟ್ಸ್ ಅ ಕಾಮನ್ ಸೆನ್ಸ್ ಆ ಕಾಮನ್ ಸೆನ್ಸ್ ಬಗ್ಗೆ ಹೇಳಬೇಕಲ್ವಾ ಪರ್ಟಿಕ್ಯುಲರ್ ಆಗಿ ಈ ವಿಚಾರದಲ್ಲಿ ಸೆನ್ಸ್ ಇರುವಂಥವರು ಸ್ಪಷ್ಟವಾಗಿ ಕಾಣಿಸೋದು ಅದನ್ನೇ ಒಂದು ತಿಂಗಳಾದ್ಮೇಲೆ ನಿಮಗೆ ನಿಮ್ಮ ಮುಂದೆ ಯಾರಾದರೂ ಒಬ್ಬ ಮೊಬೈಲ್ ತಂದಿಟ್ಟ ತಕ್ಷಣ ಸರ್ಪ್ರೈಸ್ ಇಲ್ಲಿ ಹೆಂಗೆ ಬಂತಪ್ಪ ಮೊಬೈಲ್ ಅಂತ ಅನಿಸ್ಬಿಡುತ್ತೆ ನಿಮಗೆ ಅಲ್ಲಿ ಯಾಕೆ ಅನಿಸಿಲ್ಲ ಅವ್ರಿಗೆ ಆರಾಮಾಗಿ ಆಗಿ ಮಾತಾಡ್ಕೊಂಡಿದ್ದಾರೆ ಯಾರೋ ಬಂದಾಗ ಅದು ಹೆಂಗೆ ಮೊಬೈಲಲ್ಲಿ ಮಾತಾಡ್ತಾರೆ ಆಚೆನಾದರೂ ಮಾತಾಡಿದರೆ ಯಾವತ್ತಾದರೂ ಇಲ್ಲ ಇವೆಲ್ಲವೂ ಕೂಡ ನಡೆದಿದೆ ಈಗ ಸದ್ಯಕ್ಕೆ ಒಂದು ಒಂದು ಅರ್ಥ ಮಾಡ್ಕೊಳ್ಬೋದು ನಾವು ಅವ್ರಿಗೆ ಪರಿಚಯ ಇಲ್ಲದೆ ಇರ್ಬೋದು ಎದುರಾಳಿ ಎದುರುಗಡೆಗೆ ಯಾರಿದ್ದಾರೆ ಅವರು ಪರಿಚಯ ಇಲ್ಲದೇ ಇರಬಹುದು ಐ ಅಗ್ರಿ ವಿತ್ ದಟ್ ಯಾರೋ ಗೊತ್ತಿಲ್ಲ ನನಗೆ ಬಂದರೂ ನಾನು ವಿಶ್ ಮಾಡಿದೆ ಅಷ್ಟೇ ಅಂಥೇಳಿ ಐ ಗ್ರಿ ಯಾಕೆ ಅಂತಂದರೆ ಅವ ಅಭಿಮಾನಿಯಾಗಿ ಯಾರೋ ಮಾತನಾಡಿಸಿದಾಗ ಮಾತಾಡ್ಬೋದು ಬಟ್ ಮೊಬೈಲ್ ವಿಚಾರದಲ್ಲಿ ಹೇಗೆ ಸೆನ್ಸನ್ನು ಯೂಸ್ ಮಾಡಲಾರ್ದೇನೆ ಅವ್ರಿಗೆ ಸರ್ಪ್ರೈಸೇ ಆಗಲಾರ್ದೇನೆ ಅದು ಪದೇ ಪದೇ ಹೇಗೆ ಬಳಕೆ ಆಗ್ತಾ ಇದೆ ಅನ್ನೋದು ಅಲ್ಲಿ ಗೊತ್ತಾಗ್ತಾ ಇದೆ ಅದರಿಂದಾಗಿ ಸೊ ಹಾಗೆ ರಿಯಾಕ್ಟ್ ಮಾಡಿದ್ರಂತೆ ಈಗ ಪೊಲೀಸರ ವಿಚಾರದಲ್ಲಿ ಪೊಲೀಸರ ತನಿಖೆ ವೇಳೆ ಇದನ್ನು ಹೇಳ್ಕೊಂಡಿದ್ದಾರೆ ದರ್ಶನ್ ಅನ್ನೋದು ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ನಾಗೇಶ್ ಅಲ್ಲಿ ಒಂದು ಕಡೆಗೆ ಅವ್ರು ಹೇಳಿದ್ದನ್ನ ಒಪ್ಕೊಳ್ಳೋಣ ಬೇಕಿದ್ರೆ ಆ ಮೊಬೈಲ್ ಅಲ್ಲಿ ಆಚೆಯಿಂದ ಯಾರಿದ್ರು ತನಿಖಾಧಿಕಾರಿಗಳು ಮುಂದೆ ಹೇಳಿರೋದು ಯಾರಿದ್ರು ಅದು ನನಗೆ ಪರಿಚಯ ಇರಲಿಲ್ಲ ತಂದ್ರು ನಾನು ಹಾಯ್ ಹೇಳದೆ ಅಂತೇಳಿ ಗುಡ್ ಅದು ಸೌಜನ್ಯುತವಾಗಿ ನಾನು ಮಾತಾಡ ಬಟ್ ಸರ್ಪ್ರೈಸ್ ಎಲಿಮೆಂಟ್ಸ್ ದರ್ಶನ್ ಅಂತ ಅಲ್ಲಿ ಯಾಕಂದ್ರೆ ಮೊಬೈಲ್ ಒಳಗಡೆ ಹೇಗೆ ಬಂತು ಯಾಕೆ ತಂದಿಯಪ್ಪ ಅನ್ನುವಂತ ಒಂದು ರಿಯಾಕ್ಟ್ ಬರಲಿಲ್ಲ ಮೊಬೈಲ್ ತಂದ ತಕ್ಷಣ ಮಾತನಾಡಿದ್ರು ಅಂತಂದ್ರೆ ಅಲ್ಲಿ ಸಲೀಸಾಗಿ ಮೊಬೈಲ್ ಅಲ್ಲಿ ಇರೋದು ಕಾಮನ್ ಆಗೋದಂಗಿದೆ ಹಾಗಾಗಿ ನಾ ಅವ್ರಿಗೆ ಯಾವ ಸರ್ಪ್ರೈಸ್ ಕೂಡ ಕಾಣಿಸಿಲ್ಲ ಇಲ್ಲದೆ ಇದ್ದಿದ್ರೆ ನೀನ್ ಹೆಂಗಪ್ಪ ತಂದೆ ಮೊಬೈಲು ಅಂತ ಕೇಳಬಹುದಿತ್ತು ಯಾವುದು ಬಂದಂಗಿಲ್ಲ ಅಲ್ಲಿ ಸರ್ಪ್ರೈಸ್ ಆಗಿ ಅಲ್ವಾ ನಾಗೇಶ್ ಖಂಡಿತ ಅರುಣ್ ಈಗಾಗಲೇ ಜೈಲಿನಿಂದ ವಿಡಿಯೋ ಕಾಲ್ ಮಾತನಾಡಿದಂಥ ಪ್ರಕರಣದ ಬಗ್ಗೆ ತನಿಖೆಯನ್ನ ಮಾಡ್ತಿರುವಂಥದ್ದು ನಿನ್ನೆ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಜಾಣ್ಮೆಯ ಉತ್ತರವನ್ನು ಕೊಡುವ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು ಈ ಪ್ರಕರಣದ ಬಗ್ಗೆ ನನಗೆ ಅಷ್ಟೇ ಗೊತ್ತಿಲ್ಲ ನಾನು ನನ್ನ ಬ್ಯಾರಕ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆಚೆ ಕಡೆಯಿಂದ ಬಂದು ಮೊಬೈಲ್ ಹಿಡ್ಕೊಂಡು ಬಂದಿರ್ತಾನೆ ನಿನ್ನ ಅಭಿಮಾನಿ ಅನ್ನೋ ಅನ್ನ ಕಾರಣಕ್ಕಾಗಿ ನಾನು ಸೌಜನ್ಯಕ್ಕೆ ಆತನಿಗೆ ಹಾಯ್ ಅಂದಿದ್ದೇನೆ ಹೊರತು ಯಾವುದೇ ರೀತಿಯ ಪರಿಚಯ ಆಗಲಿ ನಾನು ಉದ್ದೇಶಪೂರ್ವಕವಾಗಿ ಅವರ ಜೊತೆ ಮಾತನಾಡಿಲ್ಲ ನಾನು ಬ್ಯಾರಕ್ ನಲ್ಲಿರುವಂತಹ ಸಂದರ್ಭದಲ್ಲಿ ಜೈಲಿಗೆ ಬಂದ ದಿನದಿಂದ ನಾನು ಯಾವುದೇ ರೀತಿಯ ಮೊಬೈಲ್ಗಳನ್ನು ಕೂಡ ಬಳಕೆ ಮಾಡ್ತಿಲ್ಲ ಅನ್ನುವಂಥದ್ದು ತನಿಖಾಧಿಕಾರಿಗಳ ಮೂಲ ಹೇಳಿರುವಂತದ್ದು ಆದರೆ ಈ ಒಂದು ಪ್ರಕರಣದಲ್ಲಿ ಆತ ಯಾರು ರೌಡಿ ಶೀಟರ್ ಅನ್ನೋದ್ರ ಬಗ್ಗೆ ಕೂಡ ನನಗೆ ಗಮನಕ್ಕೆ ಬಂದಿರಲಿಲ್ಲ ಏಕಾಏಕಿ ನನ್ನ ಬ್ಯಾರಕ್ ಬಳಿ ಬಂದು ಮೊಬೈಲ್ ಅನ್ನು ಸಂದರ್ಭದಲ್ಲಿ ಆ ಕಡೆ ಇದ್ದಂಥ ವ್ಯಕ್ತಿ ನನಗೆ ಹಾಯಿ ನಾನು ನಿಮ್ಮ ಅಭಿಮಾನಿ ಅಂತ ಹೇಳಿ ಗೋಗ ಆ ಕಾರಣಕ್ಕಾಗಿ ನಾನು ಸೌಜನ್ಯಕ್ಕೆ ಅವನಿಗೆ ಹಾಯ್ ಅಂತ ಹೇಳಿದ್ದೇನೆ ಅನ್ನುವಂತ ಮಾತನ್ನ ತನಿಖಾಧಿಕಾರಿ ದರ್ಶನ್ ಹೇಳಿರುವಂತದ್ದು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ದರ್ಶನ್ ಅವರಿಂದ ಹೇಳಿಕೆ ಪಡೆದುಕೊಂಡಿದ್ದು ಮತ್ತೆ ಈ ಒಂದು ವಿಡಿಯೋ ಕಾಲ್ನಲ್ಲಿದ್ದಂಥ ಇದ್ದಂತ ಸತ್ಯ ಮತ್ತೆ ಜೈಲಿನಲ್ಲಿರುವಂಥ ರೌಡಿ ಶೀಟರ್ ಧರ್ಮನನ್ನ ವಿಚಾರಣೆ ಮಾಡಲಿಕ್ಕೆ ಇವತ್ತು ತನಿಖಾಧಿಕಾರಿಗಳು ಮುಂದಾಗಿರುವಂತದ್ದು ಇವರ ತನಿಖೆಯ ಬಳಿಕ ದರ್ಶನ್ ಅವಶ್ಯಕತೆ ಇದ್ರೆ ಇವತ್ತು ಕೂಡ ಧರ್ಮ ಸತ್ಯ ಮತ್ತೆ ಆ ದರ್ಶನ್ ಅವರನ್ನ ಸಮ್ಮುಖದಲ್ಲಿ ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ಜೈಲಿನಲ್ಲಿ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಹೊರ ಬರ್ತಿರುವಂತದ್ದು ಅರುಣ್